ಚಿಕ್ಕೋಡಿ, ಶಿಕ್ಷಣದ ಜೊತೆ ಸಂಸ್ಕಾರವಿದ್ರೆ ಸಾಧನೆ ಸಾಧ್ಯ, ಜೊತೆಗೆ ಬದುಕಿನಲ್ಲಿ ಹೊಟ್ಟೆ ಹಸಿವು ಕೂಡ ಒಂದು ಪಾಠವಿದ್ದಂತೆ ಎಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಶ್ರೀ ಸುಭಾಷ್ ಸಂಪಗಾವಿ ಹೇಳಿದರು. ಅವರು ಅಂಕಲಿಯ ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಕೋರೆ ಸಂಯುಕ್ತ ಪದವಿಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಠ್ಯ ಪಠ್ಯೇತರ ಚಟುವಟಿಕೆಗಳ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡ್ತಿದ್ರು. ತಾಯಿ ಮಗುಗೆ ಸಂಜೆಯ ಮೂಲಕ ಶಿಕ್ಷಣ ಕಲಿಸ್ತಾಳೆ, ತಂದೆ ಕಿರುಬೆರಳು ಹಿಡಿದು ಹೇಗೆ ಜೀವಿಸಬೇಕೆಂದು ಕಲಿಸ್ತಾರೆ. ಗುರುವಿನಿಂದ ಪಡೆದ ಶಿಕ್ಷಣವನ್ನು ವೈಯಕ್ತಿಕದ ಜೊತೆ ಜೊತೆಗೆ ಸಮಾಜಕ್ಕೆ ಬೆಳಕಾಗಿಸುವಲ್ಲಿ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಬೇಕೆಂದರು. ನಿಮ್ಮ ಕೆಎಲ್ಇ ಸಂಸ್ಥೆ ನೀವು ವಿದ್ಯಾವಂತರಾಗಲು ಗುಣವಂತರಾಗಲು ಎಲ್ಲ ಸೌಲಭ್ಯವನ್ನು ನೀಡಿದೆ, ಅದನ್ನು ಉಪಯೋಗಿಸಿಕೊಂಡು ಸಾಧಿಸಿರಿ ಎಂದು ಕಿವಿಮಾತನ್ನು ಹೇಳಿದರು. ಕಾಲೇಜಲ್ಲಿ ನಾವು ಏನು ಶಿಕ್ಷಣವನ್ನು ಪಡಿತೀವಿ, ಆ ಶಿಕ್ಷಣ ಅಂತಕ್ಕಂಥದ್ದು ಒಂದು ಹೂವಾಗಿ ಅರಳೋದಕ್ಕೆ ಹೊರತು ಅದು ಬಾರಬಾರದು ಅಂತಕ್ಕಂಥದ್ದು ದೃಷ್ಟಿ. ಹೂವಾಗಿ ಅರಳಬೇಕಾದ್ರೆ ಒಳ್ಳೆಯ ಶಿಕ್ಷಣವನ್ನು ಪಡ್ಕೋಬೇಕು. ಶಿಕ್ಷಣ ಜೊತೆಯಲ್ಲಿ ಸಂಸ್ಕಾರ ಅಂತಕ್ಕಂಥ ಸಹಿತ ಪಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಹೂವಾಗಿ ಪ್ರಕಟಿಸಿ ಸಮಾಜಕ್ಕೆ ನಾವೊಂದು ಸುವಾಸನೆಯನ್ನು ನೀಡ್ತೀವಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುವಂತಹ ಮಾತಾಗಿದೆ. ಶಿಕ್ಷಣವನ್ನು ಪಡ್ಕೋಬೇಕಾದ್ರೆ ಯಾವ ರೀತಿಯೇ ಪಡ್ಕೋಬೇಕು ಅಂತಕ್ಕಂಥದ್ದು ಸಹಿತ ಅತ್ಯಮೂಲ್ಯವಾದಂತಹ ಒಂದು ಸಂಗತಿ. ಅದಕ್ಕೆ ಶಿಕ್ಷಣ ಅಂತಕ್ಕಂಥದ್ದೇ ಅಗ್ನಿ ವಿದ್ಯೆ. ಏನಿದು ಅಗ್ನಿ ವಿದ್ಯೆ? ಮಗು ಹುಟ್ಟಿದ ತಕ್ಷಣ ತಾಯಿ ಏನಿರ್ತಾರೆ ಅವರು ಮೊದಲು ಅಗ್ನಿ ವಿದ್ಯೆಯಲ್ಲಿ ಮೂರ್ತರನಾದಂತಹ ಶಿಕ್ಷಣವನ್ನು ಪಡ್ಕೊಂಡ್ರೆ ನಾವು ಜೀವನವನ್ನು ಸುಧಾರಣೆ ಮಾಡ್ಕೋತೀವಿ ಅಂತ ಕೇಳ್ತಾಯಿದ್ದೀನಿ. ಅದಕ್ಕೆ ತಾಯಿ, ತಂದೆ ಮತ್ತು ಗುರು, ಇದಲ್ಲದೆ ನಿಸರ್ಗತವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ದು ಒಂದು ಹೊಟ್ಟೆ ಹಸಿವು ಅಂತಕ್ಕಂಥದ್ದು. ತಾಯಿ ಮಗುವಿಗೆ ಒಂದು ಸೌಂದರ್ಯ ಮೂಲಕವಾಗಿ, ಭಾವಗಳ ಮೂಲಕವಾಗಿ ಶಿಕ್ಷಣವನ್ನು ನೀಡ್ತಾಳೆ. ನೋಡಿ, ಒಂದು ಮಗು ಇರುತ್ತೆ, ಆ ಮಗು ಇನ್ನೂ ಜಗತ್ತನ್ನೇ ನಿಂತಿದಲ್ಲ, ತಾಯಿಯ ಮುಖವನ್ನು ನೋಡುತ್ತಾ ನಗ್ತೈತಿ. ತಾಯಿ ಮಾಡ್ತಕ್ಕಂಥ ಸೌಂದರ್ಯ ಮೂಲಕವಾಗಿ ಅದು ಶಿಕ್ಷಣವನ್ನು ಕಲಿತಾ ಇರುತ್ತೆ. ಸಾಂಸ್ಕೃತಿಕ ಕ್ರೀಡೆ ಹಾಗೂ ಅತಿ ಹೆಚ್ಚು ಅಂಕ ಪಡೆದವರನ್ನು ಪ್ರಮಾಣ ಪತ್ರ ಹಾಗೂ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನು ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಆರ್ ಡಿ ಗಿಜರೆ ವಹಿಸಿದ್ರು. ಸದಸ್ಯರಾದ ಶ್ರೀ ಬಿ ಎಸ್ ಅಂಬಿ ಹಾಗೂ ಪ್ರಾಚಾರ್ಯರಾದ ಶ್ರೀ ಆರ್ ಸಿ ಪಾಟೀಲ್ ವೇದಿಕೆಯಲ್ಲಿದ್ದರು. ಎಲ್ಲ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಹೈಪ್ರಿಯ ಗಸ್ತಿ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು. ಪ್ರಾಚಾರ್ಯರಾದ ಶ್ರೀ ಆರ್ ಸಿ ಪಾಟೀಲ್ ಸ್ವಾಗತಿಸಿದರು. ಶ್ರೀ ಸಿ ಬಿ ಪಾಟೀಲ್ ಪರಿಚಯಿಸಿದರು. ಡಾಕ್ಟರ್ ಸುಬ್ರಾವ ಎಂಟೆತ್ತಿನವರ ವಾರ್ಷಿಕ ವರದಿ ಮಂಡಿಸಿದರು. ಶ್ರೀ ಸಂತೋಷ್ ಕೋತ ಹಾಗೂ ನಾಗರಾಜ ಅಮಟೆ ನಿರೂಪಿಸಿದರು. ಶ್ರೀ ಕೆ ಎಸ್ ಗುಡೋಡಗಿ ವಂದಿಸಿದರು.